ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಹಳ್ಳಿ ತುಂಡಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಹಳ್ಳಿ ಟುಂಡಿ ಅಂದರೆ ಗೋಧಿ ಹುರಿದ್ಬಿಟ್ಟು ಮಾಡೋ ಅಂಥದ್ದೊಂದು ಲಾಡು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ನಾಲ್ಕು ಅಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ ಮತ್ತು ತುಪ್ಪ ತೊಗೊಂಡಿದ್ದೀನಿ ಇಷ್ಟೇ ಬೇಕ ಬೇಕಾಗಿರೋದು ಇದಕ್ಕೆ ನೋಡಿ ಅಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ ಬೆಲ್ಲ ಮತ್ತು ಗೋಧಿ ಹಿಟ್ಟು ಆಮೇಲೆ ತುಪ್ಪ ಒಂದು ಅಪ್ಪ ಕಡಾಯಿ ಇರೋದು ತೊಗೊಂಡು ನಾವು ಈಗ ಗೋಧಿ ಹಿಟ್ಟನ್ನ ಹುರ್ಕೊಳ್ಳೋಣ ಈ ಗೋಧಿ ಹಿಟ್ಟು ನಾನು ಎರಡು ಸಲ ಹುರ್ಕೊಳ್ತೀನಿ ಇದನ್ನು ಲೋ ಫ್ಲೇಮರ್ ಹುರ್ಕೋಬೇಕು ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಂದು ಕಡೆ ಸು ಸಿದೋಗಿಬಿಡುತ್ತೆ ಒಂದು ಕಡೆ ಹಾಗೆ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ನಾವು ಹುರ್ಕೋಬೇಕು ನೋಡಿ ಇದನ್ನ ನಾನು ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಈಗ ಬೆಲ್ಲ ಕರಗಿಸ್ಕೊಳ್ತೀನಿ ಇದನ್ನೇನು ಬೆಲ್ಲ ಪಾಕ ಎಲ್ಲ ಬರೋದು ಬೇಕಾಗಿಲ್ಲ ಜಸ್ಟ್ ಇದು ಚೆನ್ನಾಗಿ ಬೆಲ್ಲ ಕರಗಿ ಕುದ್ರೆ ಸಾಕು ಬೆಲ್ಲ ಬೆಲ್ಲ ಕರಗಿ ಬೆಲ್ಲದ ಪಾಕ ಪಾಕ ಏನು ಬರೋದು ಬೇಕಾಗಿಲ್ಲ ಬೆಲ್ಲ ಕುದ್ರೆ ಸಾಕು ನೋಡಿ ಈ ಕಡೆ ನಾನು ಇದನ್ನ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಕಲರ್ ಚೇಂಜ್ ಆಗಬೇಕಿದು ಈ ಹಳ್ಳಿ ಟುಂಡಿನ ನಾವು ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಏನು ಮಾಡ್ತೀವಿ ಗೋಧಿನೇ ಹುರಿದು ಮಿ ಮಷಿನ್ ಮಾಡಿಸ್ಕೊಂಬಂದು ಮಾಡ್ತೀವಿ ಈ ಕಡೆ ಬೆಂಗಳೂರಲ್ಲೆಲ್ಲ ಇಷ್ಟಿಷ್ಟಕ್ಕೂ ಮಷಿನ್ ಮಾಡಕ್ಕೆ ಹೋಗೋಕ್ಕಾಗಲ್ಲ ಅಂತ ನಾನು ಈ ಗೋಧಿ ಹಿಟ್ಟಲ್ಲೇ ಹುರಿದು ಮಾಡ್ತಾ ಇದ್ದೀನಿ ನಮ್ಗೆ ತುಂಬ ಇಷ್ಟ ಇದು ಹಳ್ಳಿ ಟುಂಡಿ ಅಂದರೆ ಅದಕ್ಕೋಸ್ಕರ ಈಗ ಮಾಡ್ತಾಯಿದ್ದೀನಿ ನೋಡಿ ಕ ಈ ಥರ ಕಲರ್ ಚೇಂಜ್ ಆಗಬೇಕು ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಏಲಕ್ಕಿ ಮತ್ತು ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕ್ಕೊಂಡು ಮತ್ತೊಂದು ಸಲ ಹುರ್ಕೊಳ್ತೀನಿ ಇದಕ್ಕೇನು ಮೇಜರ್ಮೆಂಟ್ ಅಂತ ಏನಿಲ್ಲ ಇದಕ್ಕೆ ಯಾಕಂದರೆ ಬೆಲ್ಲದ್ದು ನೀರು ಕುದಿಸಿರ್ತೀವಲ್ಲ ಅದನ್ನೇ ಇದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿ ಒಂದು ಉಂಡೆ ಕಟ್ಟು ಹದ ಬಂದರೆ ಸಾಕು ಆವಾಗ ನಾವು ಅಷ್ಟು ಬೆಲ್ಲದ್ದು ನೀರು ಹಾಕ್ಕೋಬೇಕಾಗತ್ತೆ ಇದಕ್ಕೆ ಬೆಲ್ಲ ಕುದಿಸ್ಕೊಂಡಿರೋ ನೀರು ನೋಡಿ ಈ ಥರ ತುಪ್ಪ ಏಲಕ್ಕಿ ಮತ್ತು ಹಾಕಿದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗೂ ಇರುತ್ತೆ ನೋಡಿ ಈ ಥರ ನಮಗೆ ಅಷ್ಟು ಈ ಗೋಧಿಗಿಟ್ಟೆ ಎಷ್ಟು ನೀರು ಹಿಡಿಯುತ್ತೆ ಅಷ್ಟು ಹಾಕ್ಕೊಳ್ಬೇಕು ಉಂಡೆ ಕಟ್ಟೋ ಹದ ಬಂದರೆ ಸಾಕು ಅಷ್ಟು ಬೆಲ್ಲದ ನೀರು ಹಾಕ್ಕೋಬೇಕಾಗತ್ತೆ ನಾವು ಈಗ ಹಾಕ್ಕೊಂಡ್ಮೇಲೆ ಇದು ತುಂಬಾ ಬಿಸಿ ಇರುತ್ತೆ ಒಂದು ಸ್ವಲ್ಪ ಹೊತ್ತು ತನಗೆ ಹಾಕ್ಬಿಡ್ಬೇಕು ಈ ಥರ ಮಾಡಿ ಒಂದು ಸ್ಪೂನಿಂದ ಒಂದು ಚೆನ್ನಾಗಿ ಕೈಯಾಡ್ಸ್ಕೊಬೇಕು ಇದನ್ನು ನೋಡಿ ಮತ್ತೊಂದು ಸ್ವಲ್ಪ ತುಪ್ಪ ಇದ್ದೀನಿ ಮೇಲೆ ನಾನು ತನಗಾದ ಮೇಲೆ ಉಂಡೆ ಕಟ್ತಾ ಇದ್ದೀನಿ ಈಗ ಉಂಡಿ ಕಟ್ಕೊಳ್ತೀನಿ ನೋಡಿ ಈ ಥರ ಈ ಥರ ಚೆನ್ನಾಗಿ ಮಿದ್ಕೋಬೇಕು ಮಿದ್ಕೊಂಡು ಉಂಡೆ ಕಟ್ಕೊಳ್ಬೇಕು ಉಂಡಿ ಕಟ್ಕೊಂಡು ಇದು ಮಧ್ಯದಲ್ಲಿ ಇದು ಈ ಥರ ರೌಂಡ್ ಮಾಡ್ಕೋಬೇಕು ನೋಡಿ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲದನ್ನೂ ಇದೇ ಥರ ಕಟ್ಕೊಳ್ತೀನಿ ನಾನು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕೆ ನೋಡಿ ಎಲ್ಲ ಅದನ್ನು ಇದೇ ಥರ ಕಟ್ಕೊತೀನಿ ಸೂಪರಾಗಿ ಬಂದಿದೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕೆ ನಮಸ್ಕಾರ